ಇವತ್ತು ಆರನೇ ದಿವಸಕ್ಕೆ ಕಾಲಿಟ್ಟಿರುವಂಥದ್ದು ಹೋರಾಟ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೀವಿ ನಾವು ಪ್ರಮುಖವಾಗಿ ನಾಲ್ಕು ಬೇಡಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಒಂದು ಬಜೆಟ್ನಲ್ಲಿ ಘೋಷಣೆ ಆಗಿರುವಂತಹ ಒಂದು ಸಾವಿರ ರೂಪಾಯಿ ಏನಿದೆ ಕೂಡಲೇ ಬಿಡುಗಡೆ ಮಾಡಬೇಕು ಅನ್ನೋದು ಇನ್ನೊಂದು ಅರುವತ್ತು ವರ್ಷ ವಯಸ್ಸಾಗಿದೆ ಅಂತ ಹೇಳಿ ಸುಮಾರಿಗೆ ಹತ್ತು ಸಾವಿರದ ಎರಡುನೂರ ಐವತ್ತು ಜನರನ್ನು ಕೆಲಸದಿಂದ ರಿಮೂವ್ ಮಾಡಿದ್ದಾರೆ ಅವರಿಗೆ ನಿವೃತ್ತಿ ವೇತನ ಈ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅಂತ ನಾವು ಕೇಳಿ ಈಗಾಗಲೇ ನಿವೃತ್ತಿ ಆದವರಿಗೆ ಮುಂದೆ ನಿವೃತ್ತಿ ಆಗೋವರಿಗೆ ಇಬ್ಬರಿಗೂ ಸೇರಿ ಒಂದೊಂದು ಲಕ್ಷ ರೂಪಾಯಿ ಇಡಿಗಂಟನ್ನು ಕೊಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಡವನ್ನು ಆಗ್ತಾ ಇದ್ದೇವೆ ಜೊತೆಯಲ್ಲಿ ಈಗ ಬಂದು ಜಂಟಿ ಖಾತೆ ಇತ್ತು ಮುಖ್ಯ ಶಿಕ್ಷಕರು ಮತ್ತು ಮುಖ್ಯ ಅಡುಗೆಯವರ ಹೆಸರಿನಲ್ಲಿ ಅದನ್ನು ಜನವರಿಯಿಂದ ಸರ್ಕಾರದಲ್ಲಿ ಬದಲಾವಣೆ ಆಗಿದೆ ಎಸ್ ಡಿ ಸಿಯ ಅಧ್ಯಕ್ಷರು ಮತ್ತು ಮುಖ್ಯ ಶಿಕ್ಷಕರ ಹೆಸರಿನಲ್ಲಿ ಮಾಡಿದ್ದಾರೆ ಅದನ್ನು ಬದಲಾವಣೆ ಮಾಡಬೇಕು ಯಾಕಂದರೆ ಇವರಿಗೆ ಶಾಲೆಗೆ ಮತ್ತು ಅಡಿಗೆವರಿಗೆ ಇರುವಂಥ ಒಂದು ಸಂಬಂಧವನ್ನು ಕಲ್ಪಿಸಬೇಕು ಅಂದರೆ ಒಂದು ಸಹಿ ಹಾಕುವಂಥ ಅಥಾರಿಟಿಯನ್ನು ಕೇಳ್ತಾ ಇದ್ದೀವಿ ಅದನ್ನು ಇಮಿಡಿಯೇಟ್ ಜಾರಿ ಅನ್ನೋದು ಮತ್ತು ಸರ್ಕಾರದ ಮ್ಯಾನ್ಯಲಲ್ಲಿ ನಾಲ್ಕು ದಿನ ನಾಲ್ಕು ಗಂಟೆ ಕೆಲಸ ಮಾತ್ರ ಅಂತ ಇದೆ ಅವರು ಹೆಚ್ಚು ಕಡಿಮೆ ಆರೂವರೆಯಿಂದ ಏಳು ತಾಸುವರೆಗೂ ಶಾಲೆಗಳಲ್ಲಿ ಕೆಲಸವನ್ನು ಮಾಡ್ತಾರೆ ಅದು ಎಲ್ಲೂ ಕೂಡ ರೆಕಗ್ನೈಸ್ ಆಗ್ತಾ ಇಲ್ಲ ಬೆಳಿಗ್ಗೆ ಎಂಟೂವರೆಗೆ ಬಂದಂಥವರು ರಾ ವಾಪಸ್ ಹೋಗಬೇಕಾದ್ರೆ ನಾಲ್ಕೂವರೆ ಕಮ್ಮಿ ಅವರು ಶಾಲೆ ಕ್ಲೋಸ್ ಆದಾಗೆ ಮನೆಗೆ ಹೋಗುವಂಥದ್ದು ಆದರೂ ಸಹ ಬರೀ ನಾಲ್ಕು ಗಂಟೆ ಅಂತ ಇದೆ ನಾವು ಹೇಳ್ತಾ ಇರೋದು ನೀವು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ತಕ್ಕ ಹಾಗೆ ನೀವು ಸಮಯವನ್ನು ಬದಲಾವಣೆ ಮಾಡಬೇಕು ಅನ್ನೋದು ಸರ್ಕಾರಕ್ಕೆ ಈ ಪ್ರಮುಖ ಬೇಡಿಕೆಗಳ ಬಗ್ಗೆ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಆದರೆ ಇದುವರೆಗೂ ಕೂಡ ಒಂದು ಎರಡನೇ ದಿವಸ ನಿರ್ದೇಶಕರು ಬಂದು ಮನವಿಯನ್ನು ಸ್ವೀಕಾರ ಮಾಡಿ ಹೋದ ಮೇಲೆ ಇನ್ಯಾರೂ ಸಹ ಬಂದಿಲ್ಲ ಎಜುಕೇಷನ್ ಮಿನಿಸ್ಟ್ರವರು ಅವರು ಬೆಂಗಳೂರಲ್ಲಿದ್ದರೂ ಕೂಡ ತಮ್ಮದೇ ಇಲಾಖೆಯಲ್ಲಿ ಕೆಲಸ ಮಾಡಿ ಮಾಡ್ತಿರುವಂತಹ ನೌಕರರು ಬೀದಿಯಲ್ಲಿದ್ದಾರೆ ಅಂದರೂ ಕೂಡ ಈ ಕಡೆ ಗಮನ ಹರಿಸದೇ ಇರುವುದು ಇದು ಸರಿಯಾದಂತಹ ಕ್ರಮ ಅಲ್ಲ ಅನ್ನೋದು ನಾವು ಈ ಸಂದರ್ಭದಲ್ಲಿ ಖಂಡನೀಯ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟವನ್ನು ಮುಂದಕ್ಕೆ ವಹ್ತೀವಿ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಅಂತಂದರೆ ದೀಪಾವಳಿ ಹಬ್ಬದ ನಂತರ ನಾವು ಮತ್ತೆ ಕರ್ನಾಟಕ ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಅಡಿಗೆಯನ್ನು ನಿಲ್ಲಿಸಿ ಬೆಂಗಳೂರಿಗೆ ಬರಬೇಕಾಗತ್ತೆ ಆ ರೀತಿಯ ತಯಾರಿಯನ್ನು ಕೂಡ ನಾವು ನಡೆಸಿದ್ದೀವಿ ಅದಕ್ಕೆ ಅವಕಾಶ ಕೊಡಲಾರದೆ ಮಕ್ಕಳಿಗೆ ತೊಂದರೆ ಆಗಲಾರದೆ ಸರ್ಕಾರ ನಮ್ಮ ಬೇಡಿಕೆಗಳ ಬಗ್ಗೆ ಸ್ಪಂದಿಸಬೇಕು ಅನ್ನೋದು ನಾವು ಈ ಸಂದರ್ಭದಲ್ಲಿ ಡಿಮ್ಯಾಂಡ್ ಮಾಡುವಂಥದ್ದು ಒಂದು ವೇಳೆ ಅವರು ಮಾಡಲಿಲ್ಲ ಅಂತ ಅನಿವಾರ್ಯವಾಗಿ ನಾವು ಬೀದಿಗೆ ಇಳಿಬೇಕಾಗತ್ತೆ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಲಕ್ಷ ಅನ್ನೂ ಕೂಡ ನಾವು ಇಲ್ಲಿಗೆ ಕರೆಸ್ತೀವಿ ಅನ್ನುವಂತಹ ಸಂದೇಶವನ್ನು ನಾನು ಕೊಡಲಿಕ್ಕೆ